ಸಮಾರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ರಾಜಭವನದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಎಸ್, ಈಗ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಆಗಮಿಸಿದ್ದಾರೆ. ಪದಗ್ರಹಣ ಸಮಾರಂಭಕ್ಕೆ ಅವರು ಇದ್ದೇ ಇರ್ತಾರೆ. ಅವರ ಸಂಪುಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಇರಲೇಬೇಕು. ಯಡಿಯೂರಪ್ಪನವರು ಬಂದಂತ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈಗ ಆಲ್ರೆಡಿ ರಾಜಭವನದ ಒಳಗಡೆ ಎಂಟ್ರಿ ಆಗಿದ್ದಾರೆ. ಇನ್ನ ಭಾವಿ ಸಚಿವರುಗಳು ಎಲ್ಲರೂ ಕೂಡ ಈಗ ಆಲ್ರೆಡಿ ಒಳಗಡೆ ಇದ್ದಾರೆ. ಮೊದಲೇ ಸಚಿವ ಸ್ಥಾನ ಯಾವಾಗ ಸಿಗುತ್ತೆ ಅಂತ ಹೇಳ್ತಿದ್ದವರು ಮೊದಲೇ ಬಂದಿದ್ರು. ಎಲ್ಲರೂ ಕೂಡ ಈಗ ಆಲ್ರೆಡಿ ಆಸೀನರಾಗಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಯಡಿಯೂರಪ್ಪನವರ ಜೊತೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಕೂಡ ಆಗಮಿಸಿದ್ರು. ರಾಜ್ಯ ಬಿಜೆಪಿಯ ಉಸ್ತುವಾರಿ ಆಗಿರುವಂತಹ ಅರುಣ್ ಸಿಂಗ್ ಅವರು ಕೂಡ ಯಡಿಯೂರಪ್ಪನವರ ಜೊತೆ ಬಂದ್ರು. ನಿಮ್ಗೆ ತೋರಿಸ್ತಾ ಇದೀವಿ ಕೆಲವೊಂದು ದೃಶ್ಯಾವಳಿಗಳನ್ನ. ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಹಾಗೆ ಭಾವಿ ಸಚಿವರುಗಳಾಗಿರುವಂತಹ ಅರವಿಂದ ಲಿಂಬಾವಳಿ, ಆರ್ ಶಂಕರ್ ಅವರು ಕೂಡ ಇದ್ದಾರೆ. ಲೆಹರ್ ಸಿಂಗ್ ಅವರು ಕೂಡ ಅಲ್ಲೇ ಇರುವಂಥದ್ದು. ಮುರುಗೇಶ್ ನಿರಾಣಿ, ಉಮೇಶ್ ಕತ್ತಿ, ಸಿಪಿ ಯೋಗೇಶ್ವರ್ ಎಲ್ಲರೂ ಕೂಡ ಕೇಸರಿ ಶಾಲನ್ನ ಹೊದ್ದಿರುವಂಥದ್ದು. ಆದರೆ ಆರ್ ಶಂಕರ್ ಅವರು ಹಸಿರು ಶಾಲನ್ನ ಒದ್ದಿದ್ದಾರೆ. ಯಡಿಯೂರಪ್ಪನವರು ಬಂದರು, ಅವರ ಜೊತೆಗೆ ಬಿಜೆಪಿಯ ಉಸ್ತುವಾರಿ ಆಗಿರುವಂಥ ಅರುಣ್ ಸಿಂಗ್ ಅವರು ಬಂದರು. ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಬಂದರು. ಅವರು ಎಲ್ರಿಗೂ ಕೂಡ ನಮಸ್ಕರಿಸ್ತಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಆ ಒಂದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ಬೋದು. ಸಚಿವರುಗಳ ಆದಿಯಾಗಿ ಬಿಜೆಪಿ ಸಚಿವರುಗಳೆಲ್ಲರೂ ಕೂಡ ಇದ್ದಾರೆ ಅಲ್ಲಿ. ಯಡಿಯೂರಪ್ಪನವರು ಬಂದಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳು ಇವೆಲ್ಲವೂ ಕೂಡ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರಾಗಿರುವಂಥ ವಜೂಭಾಯಿ ವಾಲಾ ಅವರು ಬರಲಿದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳು ವೆಲ್ಕಮ್ ಮಾಡ್ಕೊಳ್ಳಿದ್ದಾರೆ ರಾಜ್ಯಪಾಲರಾಗಿರುವಂಥ ವಿ ಆರ್ ವಾಲಾ. ವಜೂಭಾಯಿ ವಾಲಾ ಬಂದಂಥ ಸಂದರ್ಭದಲ್ಲಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಏಕೆಂದರೆ ಪ್ರಮಾಣ ವಚನವನ್ನು ಬೋಧಿಸಲಿರುವಂಥದ್ದೇ ವಜೂಭಾಯಿ ವಾಲಾ ಅವರು. ಸೊ 3:50 ಶುರುವಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. 3:40 ಈಗ, ಇನ್ನೇನು 10 ನಿಮಿಷ ಅಷ್ಟೇ ಬಾಕಿ ಉಳಿದಿದೆ. 3:50 ಶುರುವಾಗಲಿದೆ ಪದಗ್ರಹಣ ಸಮಾರಂಭ. ಈ ಸಂದರ್ಭದಲ್ಲಿ ರಾಜಭವನದ ಒಳಗಡೆ ಎಲ್ಲರೂ ಕೂಡ ಬಂದಿರುವಂಥದ್ದು. ಇನ್ನು ಮುಖ್ಯಮಂತ್ರಿಗಳ ಜೊತೆಗೆ ನಿಂತಿರುವಂಥದ್ದು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು. ಸೇನಾ ವಿಕ್ಟ್ರಿ ಸಿಂಬಲ್ ಮುರುಗೇಶ್ ನಿರಾಣಿ ಅವರದ್ದು, ಸಿ ಪಿ ಯೋಗೇಶ್ವರ್ ಅವರದ್ದು, ಅದನ್ನು ಗಮನಿಸ್ತಾ ಇದ್ದೀರಾ ನೀವು ಕೂಡ. ಬೆಳಗ್ಗೆ ಸಿ ಪಿ ಯೋಗೇಶ್ವರ್ ಅವರು ಫುಲ್ ಗಡ್ಡೆ ಎಲ್ಲ ಬಿಟ್ಟಿದ್ರು. ಬಟ್ ಈಗ ಅಂದರೆ ಪದಗ್ರಹಣವನ್ನು ಅಂದರೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿರುವಂಥ ಹಿನ್ನೆಲೆಯಲ್ಲಿ ಫುಲ್ ಟ್ರಿಮ್ ಆಗಿ ಬಂದಿದ್ದಾರೆ. ನಾ ಎಸ್ ಅಂಗಾರ್ ಅವರನ್ನು ಗಮನಿಸ್ಬೋದು. ಎಷ್ಟು ಶಿಸ್ತಿನಿಂದ ಕೇಸರಿ ಶಾಲನ ಒದ್ದು ಅವ್ರು ಬರ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ನಾ ಗೋಪಾಲಯ್ಯ ಅವರು, ಆಹಾರ ಮತ್ತು ನಾಗರಿಕ ಪೂರೈಕಾ ಸಚಿವ, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲಯ್ಯ ಅವರು ಕೂಡ ಆಗಮಿಸಿದ್ದಾರೆ ರಾಜಭವನದತ್ತ. ಎಲ್ಲ ಸಚಿವರುಗಳು ಕೂಡ, ಆಲ್ಮೋಸ್ಟ್ ಎಲ್ಲ ಸಚಿವರುಗಳು ಕೂಡ ಬಂದಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿದ್ದರು, ಅವರು ಬರ್ತಾರೋ ಏನೋ ಗೊತ್ತಿಲ್ಲ. ಇನ್ನು ಸಿ ಸಿ ಪಾಟೀಲ್, ಗೃಹ ಸಚಿವರಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು, ಸುರೇಶ್ ಕುಮಾರ್ ಅವರು, ಇವರೆಲ್ಲರೂ ಕೂಡ ಅಂಗಾರ ಅವರಿಗೆ ಅಂದರೆ ಶುಭ ಹಾರೈಸ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು 7 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿರುವಂಥದ್ದು. ಆ ಒಂದು ಕ್ಷಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದ್ದ. ಇನ್ನು 10 ನಿಮಿಷ ಇದೆ. 10 ನಿಮಿಷದಲ್ಲಿ ಎಲ್ಲವೂ ಕೂಡ ಶುರು ಆಗುತ್ತೆ, ಈ ಕಾರ್ಯಕ್ರಮ ಆರಂಭವಾಗುತ್ತೆ. 7 ಜನ ಸಪ್ತ ಸಚಿವರು ಯಡಿಯೂರಪ್ಪನವರ ಸಂಪುಟಕ್ಕೆ ಸೇರಲಿರುವಂಥದ್ದು. ಈ ಮೂಲಕ ಯಡಿಯೂರಪ್ಪನವರ ಸಂಪುಟ ಕಂಪ್ಲೀಟ್ ಆಗಿ ಭರ್ತಿ ಆಗ್ಬಿಡುತ್ತೆ. ಒಂದೇ ಒಂದು ಸಚಿವ ಸ್ಥಾನನೂ ಕೂಡ ಖಾಲಿ ಇರೋದಿಲ್ಲ. ಅಂಟಿಲ್ ನಾಗೇಶ್ ಅವರಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿದ್ದಾರೆ, ಅವರು ರಾಜೀನಾಮೆ ಕೊಡುವವರೆಗೂ ಕೂಡ ಈ 7 ಜನ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರಲ್ಲ, ಸೊ ಕಂಪ್ಲೀಟ್ ಆಗ್ಬಿಡುತ್ತೆ. ನಾ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್, ಹಾಗೆ ಮತ್ತೊಬ್ಬ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಇವರಿಬ್ಬರ ಮಧ್ಯೆ ನಿಂತಿರುವಂಥದ್ದು ಸಿ ಪಿ ಯೋಗೇಶ್ವರ್. ಯಾಕೆಂದರೆ ಇವರಿಬ್ಬರು ಉಪಮುಖ್ಯಮಂತ್ರಿ ಆಗಲಿಕ್ಕೆ ಬಹುದೊಡ್ಡ ಕೊಡುಗೆ ಕೂಡ ಇದೆ ಸಿ ಪಿ ಯೋಗೇಶ್ವರ್ ಅವರದ್ದು. ಸೊ ಅವರಿಬ್ಬರು ಅಕ್ಕಪಕ್ಕ ಲೆಫ್ಟು ರೈಟು ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಟ್ಟರು. ಇನ್ನು ವಸತಿ ಸಚಿವ ಸೋಮಣ್ಣ ಅವರನ್ನ ಮಾತನಾಡಿಸ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಎಲ್ಲ ಸಚಿವರುಗಳು ಕೂಡ ಬಂದಿದ್ದಾರೆ. ಎಂ ಟಿ ಬಿ ನಾಗರಾಜ್ ಅವರು ತುಂಬ ಖುಷಿಯಾಗಿದ್ದಾರೆ. ಯಾಕೆಂದರೆ ಸಾಕಷ್ಟು ದಿನಗಳಿಂದ ಅವರು ಕನಸದು ಅಂದರೆ ಒಂದ್ಸಲಿ ಸಚಿವರಾಗಿದ್ದರು,
ಆದರೆ ಈ ಒಂದು ಸರ್ಕಾರದಲ್ಲಿ ಆಗಬೇಕಾಗಿತ್ತು, ಆಗಲಿಲ್ಲ 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 ಅನ್ನುವಂಥ ಒಂದು ಅಸಮಾಧಾನ ಆಗಿತ್ತು. ಯಡಿಯೂರಪ್ಪನವರು ಕೊಟ್ಟಿರುವಂಥ ವಚನವನ್ನು ಉಳಿಸ್ಕೊಳ್ತಾರೆ ಅಂತಲೇ ಹೇಳ್ತಾ ಇದ್ರು. ಸೊ ಫೈನಲಿ ಆ ವಚನ ಈಗ ಈಡೇರಿದೆ, ಭರವಸೆ ಈಡೇರಿದೆ. ಎಸ್ ಟಿ ಸೋಮಶೇಖರ್ ಸಹಕಾರ ಸಚಿವ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿದ್ದಾರೆ. ಅರವಿಂದ ಲಿಂಬಾವಳಿ ಅವರಿಗೆ ಶುಭ ಹಾರೈಸ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಭಾವಿ ಸಚಿವ ಕೇಸರಿ ಶಾಲನ್ನು ಹೊದ್ದು ಬಂದಿದ್ದಾರೆ ಅರವಿಂದ ಲಿಂಬಾವಳಿಯವರು. ಎಲ್ಲ ಸಚಿವರುಗಳು ಕೂಡ ಈಗ ಆಲ್ರೆಡಿ ಆಸೀನರಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ ನೀವು. ನಾರಾಯಣಗೌಡ, ಗೋಪಾಲಯ್ಯ, ಎಸ್ ಟಿ ಸೋಮಶೇಖರ್, ಸಿ ಸಿ ಪಾಟೀಲ್, ಶಿವರಾಮ್ ಹೆಬ್ಬಾರ್, ಆರ್ ಅಶೋಕ್ ಅವರು, ಸುರೇಶ್ ಕುಮಾರ್ ಅವರು, ವಸತಿ ಸಚಿವ ಸೋಮಣ್ಣ ಅವರು, ಉಪಮುಖ್ಯಮಂತ್ರಿಗಳಾಗಿರುವಂಥ ಅಶ್ವಥ್ ನಾರಾಯಣ ಅವರು, ಲಕ್ಷ್ಮಣ್ ಸವದಿ ಅವರು, ಉಮೇಶ್ ಕತ್ತಿ ಅವರು, ಈ ರೀತಿಯಾಗಿ ಎಸ್ ಅಂಗಾರ್ ಅವರು, ಪ್ರತಿಯೊಬ್ಬರೂ ಕೂಡ ಬಂದಿದ್ದಾರೆ. ಅಸಮಾಧಾನಗೊಂಡಿರುವಂಥ ಬಿಜೆಪಿ ಶಾಸಕರುಗಳನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಬಂದಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂಥ ಅರುಣ್ ಸಿಂಗ್ ಅವರು ಕೂಡ ಬಂದಿದ್ದಾರೆ. ಸಂಸದರುಗಳು ಕೂಡ ಬಂದಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ವಿ. ಸಂಸದರಾಗಿರುವಂತಹ ಹಾಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಹಾಗೆ ಸಂಸದರಾಗಿರುವಂತಹ ಭಗವಂತ್ ಖೂಬಾ ಅವರು ಬಂದಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಭಗವಂತ್ ಖೂಬಾ ಬೀದರ್ ಸಂಸದರು, ಅವರು ಕೂಡ ಬಂದಿದ್ದಾರೆ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ. ನುಳ್ದಂತೆ ಎಲ್ಲರೂ ಭಾವಿ ಸಚಿವರುಗಳ ಕುಟುಂಬದವರು ಬಂದಿದ್ದಾರೆ. ಯಡಿಯೂರಪ್ಪನವರು ಅಲ್ಲಿ ನಿಂತಿರುವಂಥದ್ದನ್ನು ಗಮನಿಸ್ತಾ ಇದ್ದೀರ. ಯಾಕೆ ಅಲ್ಲಿ ನಿಂತಿದ್ದಾರೆ ಯಡಿಯೂರಪ್ಪನವರು ಅಂದರೆ, ನಾನು ಕೆಲವೇ ಕ್ಷಣಗಳಲ್ಲಿ